आत्मीय ವಿದ್ಯಾರ್ಥಿಗಳಿಗೆ ಶುಭೋದಯ ನಾವು ಇಂದು 5ನೇ ತರಗತಿಯ ಮೊದಲ ಅಧ್ಯಾಯ 5 ಅಂಕಿಯ ಸಂಖ್ಯೆಗಳು ಇದರ ಮುಂದುವರಿದ ಭಾಗವನ್ನು ನೋಡೋಣ ಅದರಲ್ಲಿ 2ನೇ ಮೇನ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು ನೋಡಿದ್ವಿ ಮೊದಲನೇ ಮೇನ್ ಅನ್ನು ಹೇಗೆ ಕೊಟ್ಟಿರುವಂತಹ ಅಂಕಿಗಳನ್ನು ಬಿಡಿಸಿ ಬರೆಯೋದನ್ನು ನೋಡಿದ್ವಿ ವಿಸ್ತಾರ ರೂಪವನ್ನು ನೋಡಿದ್ವಿ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆ 2ನೇ ಮೇನು ಸಂಖ್ಯಾ ರೂಪದಲ್ಲಿ ಬರೆ ಅಂತ ಹೇಳಿದ್ದಾರೆ ಅದರಲ್ಲಿ ಮೊದಲನೇದು ಅದರಲ್ಲಿ ಮೊದಲನೇದು 45,618 ಇದನ್ನ ಏನು ಮಾಡಿದ್ದಾರೆ ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ ಏನಂತ 45,608 ಹೌದಾ ಇದನ್ನ ನೀವೇನು ಬರೆಯಬೇಕು ಸಂಖ್ಯೆ ರೂಪದಲ್ಲಿ ನೀವೇನು ಮಾಡ್ಕೊಂಡ್ಬಿಡಿ ಬಿಡಿ 10,100,1,000 ಈ ತರ ಹಾಕೊಂಡ್ಬಿಡಿ ಹೌದಾ ಹಾಂ 45 ಅಂದ್ರೆ 4 10,000ದಲ್ಲಿ ಬರುತ್ತೆ 5,000 ಸ್ಥಾನದಲ್ಲಿ ಬರುತ್ತೆ 608 ಅಂದ್ರೆ 10ರ ಸ್ಥಾನದಲ್ಲಿ ಏನು ಇಲ್ಲ 0 ಬಿಡಿ ಸ್ಥಾನದಲ್ಲಿ 8 ಇದೆ ಹಾಗಾದ್ರೆ ಕೊಟ್ಟಿರುವಂತಹ ಅಕ್ಷರ ರೂಪದ ಸಂಖ್ಯೆಗಳನ್ನು ನಾನು ಸಂಖ್ಯಾ ರೂಪಕ್ಕೆ ಬದಲಿಸ್ತೀನಿ 45,608 ಗೊತ್ತಾಯ್ತಾ ಇದು ಈಜಿ ಅನ್ಸುತ್ತೆ ನಿಮಗೆ 8 ಬಿಡಿ ಸ್ಥಾನ 10ರ ಸ್ಥಾನದಲ್ಲಿ ಏನು ಇಲ್ಲ 0 600 ಹಾಗಾದ್ರೆ 100 ಸ್ಥಾನದಲ್ಲಿ 6 ಹಾಕೋಬೇಕು 1000 ಸ್ಥಾನದಲ್ಲಿ 5 ಹಾಕೋಬೇಕು 45 ಅಂತ ಇದೆ ಅಂದ್ರೆ 10,000 ಸ್ಥಾನದಲ್ಲಿ 4 ಅನ್ನು ಹಾಕೊಳ್ತೀನಿ ಓಕೆ ಅದೇ ರೀತಿ 2ನೇದು 82,003 82,003 ಅಂತ ಕೊಟ್ಟಿದ್ದಾರೆ ಹೌದಾ ಮತ್ತೆ ಬಿಡಿ 10,100,10,000 ಹೌದಾ ಈ ತರ ಹಾಕೊಂಡು ನಿಮಗೆ ಈಜಿ ಅನ್ಸುತ್ತೆ 82,000 ಅಂದ್ರೆ 10,000ದಲ್ಲಿ 8 1000 ಸ್ಥಾನದಲ್ಲಿ 2 82,003 ಅಂದ್ರೆ ಬಿಡಿ ಸ್ಥಾನ 10ರ ಸ್ಥಾನದಲ್ಲಿ ಏನು ಇಲ್ಲ 100 ಸ್ಥಾನದಲ್ಲೂ ಏನು ಇಲ್ಲ ಹಾಗಾದ್ರೆ ಕೊಟ್ಟಿರುವಂತಹ ಅಕ್ಷರ ರೂಪದ ಸಂಖ್ಯೆಗಳು ಯಾವ್ಯಾವು ಅಂದ್ರೆ 82,003 ಓಕೆನಾ ನಾ ನೆಕ್ಸ್ಟ್ ಇದರಲ್ಲಿ ಟೋಟಲ್ 4 ಕ್ವೆಶ್ಚನ್ಸ್ ಇದೆ ಇದೇ ತರ ಪುನರಾವರ್ತನ ಅಭ್ಯಾಸದಲ್ಲಿ ಕೊಟ್ಟಿದ್ದು ಉದಾಹರಣೆಗಳನ್ನು ಕೊಟ್ಟಿದ್ದು ನಾವು ಸಾಲ್ವ್ ಮಾಡಿದೀವಿ ಇದರಲ್ಲಿ 4 ಕ್ವೆಶ್ಚನ್ಸ್ ಇದೆ ನಾನು ಟೋಟಲ್ 3 ಮಾಡ್ತೀನಿ ಇನ್ನೊಂದು ತುಂಬ ಈಜಿ ಇದೆ ಅದನ್ನು ನೀವು ಮಾಡ್ಕೋಬಹುದು ಇದರಲ್ಲಿ 4ನೇದು 2ನೇ ಮೇನಲ್ಲಿ 4ನೇದು ಕೊಟ್ಟಿದ್ದಾರೆ ನೋಡಿ 94,314 ಹೌದಾ ಏನು 94,314 ಅಂತ ಕೊಟ್ಟಿದ್ದಾರೆ 14 ಹಾ ಸೇಮ್ ಬರ್ಕೋಬೇಕು ಬಿಡಿ 10,100,10,000 ಹೌದಾ ಈ ತರ ಹಾಕೊಂಡು ಈಸಿ ಅನ್ಸುತ್ತೆ ನಿಮಗೆ ಓಕೆ ನೋಡಿ 94,000 ಅಂತ ಹೇಳಿದ್ದಾರೆ 90+4 ಅಂತ ಕನ್ಸಿಡರ್ ಆಗುತ್ತೆ 10,000ದಲ್ಲಿ 9 ಆಮೇಲೆ 1000 ಸ್ಥಾನದಲ್ಲಿ 4 94 300 ಅಂತ ಹೇಳಿದ್ದಾರೆ 100 ಸ್ಥಾನದಲ್ಲಿ ಎಷ್ಟು ಹಾಕಬೇಕು 3 14 10ರ ಸ್ಥಾನದಲ್ಲಿ 1 ಬಿಡಿ ಸ್ಥಾನದಲ್ಲಿ 4 94,314 ಗೊತ್ತಾಯ್ತಾ ಸೋ ಹಾಗಾದ್ರೆ ಸಂಖ್ಯಾ ರೂಪ ಏನಾಗುತ್ತೆ ಏನಾಗುತ್ತೆ ಹೇಳಿ
ತೊಂಬತ್ನಾಲ್ಕು ಸಾವಿರದ ಒಂಬತ್ತು ನಾಲ್ಕು ಮೂರು ಒಂದು ನಾಲ್ಕು ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ಗೊತ್ತಾಯ್ತಾ. ಇನ್ನು ನೆಕ್ಸ್ಟ್ ಥರ್ಡ್ ಮೇನ್ ಹೋಗೋಣ. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಉದಾಹರಣೆಯಲ್ಲಿ ನೋಡಿದ್ದೀವಿ, ಹೌದಾ. ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ನಲವತ್ತೇಳು ಸಾವಿರದ ಆರುನೂರ ಒಂಬತ್ತು. ಹೌದಾ, ಈ ಥರ ಹಾಕೊಂಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ, ನಿಮ್ಗೆ ಗೊತ್ತಿರಲಿ ಅನ್ ಬಿಡಿ. ಹತ್ತು ನೂರು ಸಾವಿರ ಹತ್ತು ಸಾವಿರ, ಓಕೆ. ನೋಡಿ, ಬಿಡಿ ಸ್ಥಾನದಲ್ಲಿ ಒಂಬತ್ತಿದೆ, ಹತ್ತರ ಸ್ಥಾನದಲ್ಲಿ ಸೊನ್ನೆ, ನೂರು ಸ್ಥಾನದಲ್ಲಿ ಆರು, ಸಾವಿರ ಸ್ಥಾನದಲ್ಲಿ ಏಳಿದೆ, ಹತ್ತು ಸಾವಿರ ಸ್ಥಾನದಲ್ಲಿ ನಾಲ್ಕಿದೆ, ಹೌದಾ. ಹಾಗಾದರೆ ನಾಲ್ಕು ಗುಣಲೆ ಹತ್ತು ಸಾವಿರ ಪ್ಲಸ್ ಏಳು ಗುಣಲೆ ಸಾವಿರ ಪ್ಲಸ್ ಆರು ಗುಣಲೆ ಒಂದು ನೂರು ಪ್ಲಸ್ ಸೊನ್ನೆ ಗುಣಲೆ ಹತ್ತು ಪ್ಲಸ್ ಒಂಬತ್ತು ಗುಂಡ್ಲೆ ಬಿಡಿ. ಬಿಡಿ ಅಂದರೆ ಏನು ಕನ್ಸಿಡರ್ ಆಗುತ್ತೆ? ಒಂದು, ಓಕೆ. ಕೊಟ್ಟಿರುವ ಸಂಖ್ಯೆಯನ್ನು ವಿಸ್ತರಿಸಿ ಬರೆದಾಗ, ಕೊಟ್ಟಿರುವ ಸಂಖ್ಯೆಯನ್ನು ವಿಸ್ತರಿಸಿ ಬರೆದಾಗ, ಇದು ಅವರು ಕೊಟ್ಟಿರುವಂತಹ ಉದಾಹರಣೆ. ನಾವು ಒಂದು ಅದೇ ರೀತಿ ಮಾಡೋಣ, ಹೌದಾ. ಈ ಒಂದು ಥರ್ಡ್ ಮೇನಲ್ಲಿ ಟೋಟಲ್ ಮೂರು ಕ್ವಶನ್ಸ್ ಇದೆ, ಮಾಡಬೇಕಾದದ್ದು ಮೂರು ಕ್ವಶನ್ಸು. ಒಟ್ಟು ನಾಲ್ಕಿತ್ತು, ಅದರಲ್ಲಿ ಒಂದು ಉದಾಹರಣೆ ಅವರೇ ಸಾಲ್ವ್ ಮಾಡಿದ್ದಾರೆ. ಸೊ ಉಳಿದಿರೋ ಮೂರನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಹತ್ತೊಂಬತ್ತು ಸಾವಿರದ ಎರಡು ನೂರ ಮೂರು. ಹತ್ತೊಂಬತ್ತು ಸಾವಿರದ ಎರಡು ನೂರ ಮೂರು. ಇದೇ ಚಾರ್ಟ್ ಹಾಕ್ಕೊಳ್ಳಿ, ತುಂಬ ಈಸಿ ಆಗುತ್ತೆ, ಓಕೆ. ಹಾಂ, ಹತ್ತು ಬಿಡಿ ಸ್ಥಾನದಿಂದ ಹೋಗ್ಬಿಡೋಣ. ಬಿಡಿ ಸ್ಥಾನದಲ್ಲಿ ಮೂರು, ಹತ್ತರ ಸ್ಥಾನದಲ್ಲಿ ಸೊನ್ನೆ, ನೂರು ಸ್ಥಾನದಲ್ಲಿ ಎರಡು, ಸಾವಿರ ಸ್ಥಾನದಲ್ಲಿ ಒಂಬತ್ತು, ಹತ್ತು ಸಾವಿರ ಸ್ಥಾನದಲ್ಲಿ ಒಂದು, ಹೌದಾ. ಹಾಗಾದರೆ ವಿಸ್ತಾರ ರೂಪ ಏನು ಹೇಳ್ಕೊಡುತ್ತೆ? ಒಂದು ಗುಂಡ್ಲೆ ಹತ್ತು ಸಾವಿರ ಪ್ಲಸ್ ಒಂಬತ್ತು ಗುಂಡ್ಲೆ ಒಂದು ಸಾವಿರ ಪ್ಲಸ್ ಎರಡು ಗುಂಡ್ಲೆ ಒಂದು ನೂರು ಪ್ಲಸ್ ಸೊನ್ನೆ ಗುಂಡ್ಲೆ ಹತ್ತು ಪ್ಲಸ್ ಮೂರು ಗುಂಡ್ಲೆ ಒಂದು. ಗೊತ್ತಾಯ್ತಲ್ವಾ? ಬಿಡಿ, ಹತ್ತು, ನೂರು, ಸಾವಿರ, ಹತ್ತು ಸಾವಿರ. ಇದನ್ನು ಈ ಥರ ಚಾರ್ಟಲ್ಲಿ ಹಾಕೊಂಬಿಟ್ರೆ ಏನೇನು ಯಾವುದು ಅಂಕಿಗಳಿಗೆ ಇಂಟು ಮಾಡಬೇಕು ಅನ್ನೋದು ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ, ಓಕೆನಾ. ಇದರಲ್ಲಿ ಎರಡನೇದು, ಎರಡನೇ ಲೆಕ್ಕ ಥರ್ಡ್ ಮೇನಲ್ಲಿ ಎರಡನೇದು, ಉದಾಹರಣೆ ಬಿಟ್ಟು ಎರಡನೇದು ಅಂತ ಹೇಳ್ತೀವಿ. ಏನಿದೆ ನೋಡಿ, ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು. ಚೆನ್ನಾಗಿದೆ ನಂಬರ್, ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು, ಹೌದಾ. ಎಲ್ಲ ಸ್ಥಾನದಲ್ಲೂ ಸೇಮ್ ಇದೆ, ಬಿಡಿ, ಹತ್ತು, ನೂರು, ಸಾವಿರ, ಹತ್ತು ಸಾವಿರ, ಓಕೆನಾ. ಚಿಂತೆ ಇಲ್ಲ, ಏಳು ಗುಂಡ್ಲೆ ಹತ್ತು ಸಾವಿರ, ಗೊತ್ತಾಯ್ತಾ. ಪ್ಲಸ್ ಏಳು ಗುಂಡ್ಲೆ ಒಂದು ಸಾವಿರ ಪ್ಲಸ್ ಏಳು ಗುಂಡ್ಲೆ ಒನ್ನೂರು ಪ್ಲಸ್ ಏಳು ಗುಂಡ್ಲೆ ಹತ್ತು ಪ್ಲಸ್ ಏಳು ಗುಂಡ್ಲೆ ಒಂದು. ಬಿಡಿ, ಹತ್ತು, ನೂರು, ಸಾವಿರ, ಹತ್ತು ಸಾವಿರ, ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು, ಓಕೆನಾ. ಇದರಲ್ಲಿ ಲಾಸ್ಟ್ ಕ್ವಶನ್ ಏನು ಕೊಟ್ಟಿದ್ದೇವೆ ನೋಡಿ, ಮೂವತ್ತೆಂಟು ಸಾವಿರದ ಎರಡುನೂರ ತೊಂಬತ್ನಾಲ್ಕು, ಓಕೆನಾ. ನಾನು ಈ ಚಾರ್ಟನ್ನು ಅದಕ್ಕೆ ಇಟ್ಕೊಂಡಿದ್ದೀನಿ, ಕಂಪ್ಲೀಟ್ ಮಾಡ್ಕೊಂಬಿಡಿ. ಬಿಡಿ ಸ್ಥಾನದಲ್ಲಿ ನಾಲ್ಕು, ಹತ್ತರ ಸ್ಥಾನದಲ್ಲಿ ಒಂಬತ್ತು,
ನೂರು ಸ್ಥಾನದಲ್ಲಿ ಎರಡಿದೆ, ಸಾವಿರ ಸ್ಥಾನದಲ್ಲಿ ಎಂಟು, ಹತ್ತು ಸಾವಿರ ಸ್ಥಾನದಲ್ಲಿ ಮೂರು. ಹಾಗಾದರೆ ಇದನ್ನ ಹೇಗೆ ಬಿಡಿಸಿ ಬರೀತೀರಾ? ವಿಸ್ತಾರ ಮಾಡಿದ ರೂಪ ಏನು? ಮೂರು ಗುಂಡ್ಲೆ ಹತ್ತು ಸಾವಿರ ಪ್ಲಸ್ ಎಂಟು ಗುಂಡ್ಲೆ ಒಂದು ಸಾವಿರ ಪ್ಲಸ್ ಎರಡು ಗುಂಡ್ಲೆ ಒಂದು ನೂರು ಪ್ಲಸ್ ಒಂಬತ್ತು ಗುಂಡ್ಲೆ ಹತ್ತು ಪ್ಲಸ್ ನಾಲ್ಕು ಗುಂಡ್ಲೆ ಒಂದು. ಈಸಿ ಆಗಿಬಿಡುತ್ತೆ ಬಿಡಿ. ಹತ್ತು, ನೂರು, ಸಾವಿರ, ಹತ್ತು ಸಾವಿರ, ನಾಲ್ಕು ಗುಂಡ್ಲೆ ಬಿಡಿ ಅಂದರೆ ಒಂದು, ಒಂಬತ್ತು ಗುಂಡ್ಲೆ ಹತ್ತು, ಹತ್ತರ ಸ್ಥಾನದಲ್ಲಿ ಒಂಬತ್ತು ಅಂದರೆ ಒಂಬತ್ತು ಗುಂಡ್ಲೆ ಹತ್ತು, ನೂರು ಸ್ಥಾನದಲ್ಲಿ ಎರಡಿದೆ, ಎರಡು ಗುಂಡ್ಲೆ ನೂರು. ಓಕೆನಾ? ಎಂಟು ಅಂದರೆ ಸಾವಿರ ಸ್ಥಾನದಲ್ಲಿ ಎಂಟಿದೆ, ಎಂಟು ಗುಂಡ್ಲೆ ಒಂದು ಸಾವಿರ. ಹತ್ತು ಸಾವಿರ ಸ್ಥಾನದಲ್ಲಿ ಮೂರಿದೆ, ಮೂರು ಗುಂಡ್ಲೆ ಹತ್ತು ಸಾವಿರ. ಓಕೆನಾ? ಇದು ಥರ್ಡ್ ಮೇನ್. ಇನ್ನು ನೆಕ್ಸ್ಟ್ ಫೋರ್ತ್ ಮೇನ್ ಹೋಗೋಣ. ಫೋರ್ತ್ ಮೇನ್ ಏನು ಹೇಳಿದ್ದಾರೆ ನೋಡಿ, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆ. ಇವಾಗ ಏನು ಕೊಟ್ಟಿದ್ದವು? ಸಂಕ್ಷಿಪ್ತ ರೂಪ ಕೊಟ್ಟಿದ್ದವು, ಸಾಮಾನ್ಯ ರೂಪ. ಇದನ್ನು ನಾವು ವಿಸ್ತಾರ ಮಾಡಿ ಬರೆದ್ವಿ. ಬಟ್ ಇವಾಗ ಏನು ಕೊಡ್ತಾರೆ, ಈ ಥರ ವಿಸ್ತಾರ ಮಾಡಿ ಕೊಡ್ತಾರೆ ಉಲ್ಟ, ಅಂದರೆ ಸಂಕ್ಷಿಪ್ತವಾಗಿ ನಾವು ಬರಿಬೇಕು. ಓಕೆನಾ? ಫೋರ್ತ್ ಮೇನು ಸಂಕ್ಷಿಪ್ತ ರೂಪದಲ್ಲಿ ಬರೆ ಅಂತ ಇದೆ. ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ನೋಡಿ, ಸಿಕ್ಸ್ ಇಂಟು ಟೆನ್ ತೌಸಂಡ್ ಪ್ಲಸ್ ಒನ್ ಇಂಟು ತೌಸಂಡ್ ಪ್ಲಸ್ ಸೆವೆನ್ ಇಂಟು ಹಂಡ್ರೆಡ್ ಪ್ಲಸ್ ನೈನ್ ಇಂಟು ಟೆನ್ ಪ್ಲಸ್ ಫೈವ್ ಇಂಟು ಒನ್. ಓಕೆ, ಫೈವ್ ಇಂಟು ಒನ್ ಅಂತ ಇದೆ ನೋಡಿ. ಇದೇನಾಗುತ್ತೆ, ಸಿಕ್ಸ್ ಇಂಟು ಟೆನ್ ತೌಸಂಡ್, ಹತ್ತು ಸಾವಿರ ಗುಂಡ್ಲೆ ಆರು ಅಂದರೆ ಅರವತ್ತು ಸಾವಿರ. ಓಕೆ, ಒಂದು ಗುಂಡ್ಲೆ ಒಂದು ಸಾವಿರ ಅಂದರೆ ಒಂದು ಸಾವಿರ ಪ್ಲಸ್ ಏಳು ಗುಂಡ್ಲೆ ನೂರು ಅಂದರೆ ಏಳು ನೂರು ಪ್ಲಸ್ ಒಂಬತ್ತು ಗುಂಡ್ಲೆ ಹತ್ತಂದರೆ ತೊಂಬತ್ತು, ಐದು ಗುಂಡ್ಲೆ ಒಂದಂದರೆ ಐದು. ಇವುಗಳನ್ನು ಕೂಡಿಸಿ ಬರೆದಾಗ ಅರವತ್ತು ಸಾವಿರ ಪ್ಲಸ್ ಒಂದು ಸಾವಿರ ಎಷ್ಟು? ಅರವತ್ತೊಂದು ಸಾವಿರ ಏಳ್ನೂರು ತೊಂಬತ್ತೈದು. ಅರವತ್ತೊಂದು ಸಾವಿರದ ಏಳುನೂರ ತೊಂಬತ್ತೈದು. ಓಕೆನಾ? ಸಿಕ್ಸ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ಫೈವ್. ಅರವತ್ತೊಂದು ಸಾವಿರದ ಏಳುನೂರ ತೊಂಬತ್ತೈದು. ಇಲ್ಲಾಂದರೆ ಆವಾಗಲೇ ಹಾಕಿದ್ವಲ್ಲ ಚಾರ್ಟ್, ಆ ಥರ ಹಾಕ್ಕೊಂಡು ಮಾಡ್ಬೋದು, ತುಂಬ ಈಸಿ ಆಗುತ್ತೆ. ಹೌದಾ? ಬಿಡಿ ಸ್ಥಾನದಲ್ಲಿ ಐದಿದೆ, ಹತ್ತರ ಸ್ಥಾನದಲ್ಲಿ ಒಂಬತ್ತಿದೆ, ನೂರು ಸ್ಥಾನದಲ್ಲಿ ಏಳಿದೆ, ಸಾವಿರ ಸ್ಥಾನದಲ್ಲಿ ಒಂದಿದೆ, ಹತ್ತು ಸಾವಿರ ಸ್ಥಾನದಲ್ಲಿ ಆರು. ಅಂದರೆ ಅರವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತ ಐದು. ಇದು ಅವರು ಕೊಟ್ಟಿರುವಂತಹ ಉದಾಹರಣೆ. ಓಕೆನಾ? ಇದರಲ್ಲಿ ಒಂದು ನಾಲ್ಕೈದು ಲೆಕ್ಕ ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಪುನರಾವರ್ತನ ಅಭ್ಯಾಸ ಅಂದರೆ ಉದಾಹರಣೆಗಳನ್ನು ಸಾಲ್ವ್ ಮಾಡಿದ್ವಲ್ಲ, ಅದರಲ್ಲೂ ಬಿಡಿಸಿದ್ದೀವಿ. ಇವಾಗ ಸ್ವಲ್ಪ ನೋಡೋಣ. ಓಕೆ, ನೋಡಿ ನಾಲ್ಕನೇ ಮೇನಲ್ಲಿ ಮೊದಲ ಕ್ವಶನ್ ಏನು ಕೊಟ್ಟಿದ್ದಾರೆ, ಏಳು ಗುಂಡ್ಲೆ ಹತ್ತು ಸಾವಿರ, ಏಳು ಗುಂಡ್ಲೆ ಹತ್ತು ಸಾವಿರ ಪ್ಲಸ್ ಎರಡು ಗುಂಡ್ಲೆ ಒಂದು ಸಾವಿರ ಪ್ಲಸ್ ಎಂಟು ಗುಂಡ್ಲೆ ಒಂದು ನೂರು ಪ್ಲಸ್ ಮೂವತ್ತು ಗುಂಡ್ಲೆ ಹತ್ತು ಪ್ಲಸ್ ಎಂಟು ಗುಂಡ್ಲೆ ಒಂದು. ಹೌದಾ? ಬಿಡಿ ಸ್ಥಾನ, ಹತ್ತರ ಸ್ಥಾನ, ನೂರ ಸ್ಥಾನ, ಸಾವಿರ ಸ್ಥಾನ, ಹತ್ತು ಸಾವಿರ ಸ್ಥಾನ. ಓಕೆ,
ಅಂದರೆ ಏಳು ಗುಂಡ್ಲೆ ಹತ್ತಂದರೆ 70,000 ಪ್ಲಸ್ ಎರಡು ಗುಂಡ್ಲೆ 1,000 ಅಂದರೆ 2,000 ಪ್ಲಸ್ ಎಂಟು ಗುಂಡ್ಲೆ 100 ಅಂದರೆ 800 ಪ್ಲಸ್ ಮೂರು ಗುಂಡ್ಲೆ 10 ಅಂದರೆ 30 ಪ್ಲಸ್ ಎಂಟು ಗುಂಡ್ಲೆ 1 ಅಂದರೆ 8 ಓಕೆನಾ. ಇವಾಗೆಲ್ಲವನ್ನು ಸೇರಿಸಬೇಕು. 70,000 ಪ್ಲಸ್ 2,000 ಅಂದರೆ 72,000. 72,838 ಹೌದಾ. 72,838 72,838 ಓಕೆನಾ. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನು ಕೊಟ್ಟಿದ್ದಾರೆ ನೋಡಿ, 4 ಗುಂಡ್ಲೆ 10,000 ಪ್ಲಸ್ 0 ಗುಂಡ್ಲೆ 1,000 ಪ್ಲಸ್ 0 ಗುಂಡ್ಲೆ 100 ಪ್ಲಸ್ 0 × 10 ಪ್ಲಸ್ 1 ಓಕೆ. ನೋಡಿ, 4 ಗುಂಡ್ಲೆ 10,000 ಅಂದರೆ 40,000 ಪ್ಲಸ್ 0 ಗುಂಡ್ಲೆ 100,000 ಅಂದರೆ 0 0 ಗುಂಡ್ಲೆ 100 ಅಂದರೆ 0 0 ಗುಂಡ್ಲೆ 10 ಅಂದ್ರೆ 0 ಪ್ಲಸ್ 1. ನನ್ನ ಹತ್ರ 40,000 ರೂಪಾಯಿ ಇದೆ, ಮತ್ತೆ ಯಾರೋ ಬಂದು 1 ರೂಪಾಯಿ ಕೊಟ್ಟು ಏನಾಯಿತು, 40,001 ರೂಪಾಯಿ ಹೌದಾ. ಹಾಗಾದರೆ ಇದನ್ನ ಹೇಗೆ ಬರೀತೀರ, 40,001 ಬಿಡಿ ಸ್ಥಾನದಲ್ಲಷ್ಟೇ ಅಂಕಿ ಇದೆ, 10ರ ಸ್ಥಾನ, 100ರ ಸ್ಥಾನ, 1,000ರ ಸ್ಥಾನ ಹೌದಾ. 10ರ ಸ್ಥಾನ, 100ರ ಸ್ಥಾನ, 1,000ರ ಸ್ಥಾನ ಇಲ್ಲೆಲ್ಲ ಏನಿದೆ 0 10 100 1,000 10,000ರ ಸ್ಥಾನದಲ್ಲಿ 4 ಬಿಡಿ ಸ್ಥಾನದಲ್ಲಿ 1. ಹಾಗಾದರೆ ಏನಾಯಿತು, 40,001 ಓಕೆನಾ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಬಿಡಿಸೋಣ. ಏನು ಹೇಳಿದ್ದಾರೆ ನೋಡಿ ನೆಕ್ಸ್ಟ್ ಒನ್ನಲ್ಲಿ, ಥರ್ಡ್ ಒನ್, 6 ಗುಂಡ್ಲೆ 10,000 ಈ ಥರ ಅಂಕಿಗಳಲ್ಲಿ ಕೊಟ್ಟಿಲ್ಲ, ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ. 6 ಗುಂಡ್ಲೆ 10,000 ಪ್ಲಸ್ 3 ಗುಂಡ್ಲೆ 1,000 ಪ್ಲಸ್ 5 ಗುಂಡ್ಲೆ 100 ಪ್ಲಸ್ 1 ಗುಂಡ್ಲೆ 10 ಪ್ಲಸ್ 7 ಗುಂಡ್ಲೆ ಬಿಡಿ ಓಕೆ. 6 ಗುಂಡ್ಲೆ 10,000 ಅಂದರೆ 10,000ನ ಅಕ್ಷರಗಳಲ್ಲಿ ಇದ್ದದ್ದನ್ನು ಅಂಕಿಗಳಲ್ಲಿ ಬರ್ಕೋಬೇಕು. 6 10,000 ಅಂದರೆ ಈ ಥರ ಓಕೆ. 10,000 ಅಂಥೇಳಿ ಅಂಕಿಗಳಲ್ಲಿ ಬರ್ಕೋಬೇಕು, ಸಂಖ್ಯೆಗಳಲ್ಲಿ ಓಕೆನಾ. ಪ್ಲಸ್ 3 ಕೊಟ್ಟಿದ್ದಾವೆ, 1,000 ಅಂತ ಅಕ್ಷರದೊಳಗೆ ಕೊಟ್ಟಾವೆ, ನಾವು ಅದನ್ನು ಸಂಖ್ಯೆಯೊಳಗೆ ಅಂದರೆ 1,000 ಪ್ಲಸ್ 5 ಗುಂಡ್ಲೆ 100 ಪ್ಲಸ್ 1 ಗುಂಡ್ಲೆ 10 ಪ್ಲಸ್ 7 ಗುಂಡ್ಲೆ ಬಿಡಿ ಬಿಡಿ ಅಂದರೆ ಏನು, 1 ಹೌದಾ. ಇವಾಗ ನೋಡಿ ಓಕೆ, ಈ ಥರ ಗುಂಪು ಮಾಡ್ಕೊಂಬಿಡಿ, ಈಸಿ ಅನಿಸುತ್ತೆ. 6 ಗುಂಡ್ಲೆ 10,000 ಅಂದರೆ 60,000 ಪ್ಲಸ್ 3 ಗುಂಡ್ಲೆ 1,000 ಅಂದರೆ 3,000 5 ಗುಂಡ್ಲೆ 100 ಅಂದರೆ 500 1 ಗುಂಡ್ಲೆ 10 ಅಂದರೆ 10 7 ಗುಂಡ್ಲೆ 1 ಅಂದರೆ 7 60,000 ಪ್ಲಸ್ 3,000 ಅಂದರೆ 63,517
63 ಸಾವಿರದ 517 517 ಓಕೆನಾ ಕೊಟ್ಟಿರುವಂತಹ ಅಕ್ಷರಗಳಲ್ಲಿ ಇದ್ದಂತಹ ಮಾಹಿತಿಯನ್ನು ಸಂಖ್ಯೆಗಳೊಳಗೆ ಕನ್ವರ್ಟ್ ಮಾಡ್ಕೊಂಡ್ವಿ ಆ ಸಂಖ್ಯೆಗಳಲ್ಲಿ ಇದ್ದಂತಹ ಮಾಹಿತಿಯನ್ನು ಸುಲಭ ರೂಪಕ್ಕೆ ಅಂದರೆ ಸಂಕ್ಷಿಪ್ತವಾದ ರೂಪಕ್ಕೆ ಸಂಕ್ಷಿಪ್ತವಾದ ರೂಪಕ್ಕೆ ತಂದ್ವಿ ಓಕೆನಾ ಇನ್ನು ನೆಕ್ಸ್ಟು ಐದನೇ ಮೀನು ಕೊಟ್ಟಿರುವ ಸಂಖ್ಯೆಗಳನ್ನು ಪುನಃ ಉಪಯೋಗಿಸದೆ ಅಂತಿದೆ ಅಂದರೆ ಎಷ್ಟು ಅಂಕಿಗಳನ್ನ ಕೊಡ್ತಾರೆ ಒಂದೇ ಸರ್ತಿ ಮಾತ್ರ ಬಳಸಬೇಕು ಅವನ್ನು ಅವುಗಳನ್ನು ಬಳಸಿ ಐದು ಅಂಕಿಯ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಬರೆ ಅಂತ ಹೇಳಿದ್ದಾರೆ ಇದನ್ನು ಕೂಡ ನಾವು ಉದಾಹರಣೆ ಲೆಕ್ಕದಲ್ಲಿ ಸಾಲ್ವ್ ಮಾಡಿದ್ದೀವಿ ಆದರೂ ಅವರು ನಿಮ್ಮ ಅಭ್ಯಾಸದಲ್ಲಿ ಐದನೇ ಮೀನಲ್ಲಿ ಒಂದು ಉದಾಹರಣೆನ ಅವರು ಕೊಟ್ಬಿಟ್ಟು ಉಳಿದಿದ್ದು ನಾಲ್ಕನ್ನು ನಮಗೆ ಮಾಡಿ ಅಂತ ಹೇಳಿದ್ದಾರೆ ಹೌದಾ ಒಂದು ಉದಾಹರಣೆ ಅವರು ಕೊಟ್ಟಿದ್ದಾರೆ ಹಾಗಾದರೆ ನೋಡಿ ಏನು ಹೇಳಿದ್ದಾರೆ ಐದನೇ ಮೀನಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಪುನಃ ಉಪಯೋಗ ಮಾಡದೆ ಐದು ಅಂಕಿಯ ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಸಂಖ್ಯೆಗಳು ಅಂತ ಹಾಕೊಂಬಿಡೋಣ ಸಂಖ್ಯೆಗಳು ಅಥವಾ ಅಂಕಿಗಳು ಅಂತ ಹಾಕೊಂಬಿಡೋಣ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಹೌದಾ ಒಂದು ಉದಾಹರಣೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್ ಏನು 3.1.479 ಗರಿಷ್ಠ ಸಂಖ್ಯೆ ಇವುಗಳ ಕ್ವಶನ್ ಬರ್ಕೊಂಬಿಡೋಣ ನಾವು ನೆಕ್ಸ್ಟ್ ಒನ್ 8.1.6.2.5.7.0.6.1.3 ಥರ್ಡ್ ಒನ್ 6.4.5.7.0 ಫೋರ್ತ್ ಒನ್ 2.5.7.3.4 ಈ ಥರ ನಿಮಗೆ ಕೊಟ್ಟಿದ್ದಾರೆ ಐದನೇ ಮೇನಲ್ಲಿ ಗರಿಷ್ಠ ಸಂಖ್ಯೆ ಅಂದರೆ ಈ ಕೊಟ್ಟಿರುವಂತಹ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯುವುದು ತುಂಬ ದೊಡ್ಡದು ಯಾವುದು 9 ಹೌದಾ ಅದಾದಮೇಲೆ 7 ಅದಾದಮೇಲೆ 4 3 1 ಹಾಗಾದರೆ ಕೊಟ್ಟಿರುವಂತಹ ಅಂಕಿಗಳೊಳಗೆ ಗರಿಷ್ಠ ಸಂಖ್ಯೆ ಯಾವುದಾಯಿತು 97431 ಇದನ್ನು ವಿರುದ್ಧವಾಗಿ ಬರೆದಾಗ ಕನಿಷ್ಠ ಸಂಖ್ಯೆ ಆಗುತ್ತೆ 1 3 4 7 9 13479 ಗರಿಷ್ಠ ಸಂಖ್ಯೆ ಬೇಕಂದರೆ ಕೊಟ್ಟಿರುವ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕು ಹೇಗೆ ಇಳಿಕೆ ಕ್ರಮದಲ್ಲಿ ದೊಡ್ಡದು ಚಿಕ್ಕದು 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 ಓಕೆ ಕನಿಷ್ಠ ಸಂಖ್ಯೆ ಬೇಕಂದರೆ ಕೊಟ್ಟಿರುವಂಥ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು ಏರಿಕೆ ಅಂದರೆ ಫಸ್ಟು ಚಿಕ್ಕದು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಓಕೆನಾ ಇನ್ನು ನೆಕ್ಸ್ಟು ಇದರಲ್ಲಿ ನೋಡಿ ಯಾವುದು ತುಂಬ ದೊಡ್ಡದಿದೆ 8 ನೆಕ್ಸ್ಟು 6 ಹೌದಾ ಇದು ಹೋಯ್ತು ನೆಕ್ಸ್ಟ್ ಯಾವುದಿದೆ 5 ಆಮೇಲೆ 2 ಆಮೇಲೆ 1 ಹೌದಾ ಇದನ್ನು ವಿರುದ್ಧವಾಗಿ ಬರೆದಾಗ 12568 ಕನಿಷ್ಠ ಸಂಖ್ಯೆ ಇಲ್ಲಿ 0 ಬಂದಿದೆ 0 ಬಂದಾಗ ಸ್ವಲ್ಪ ಜಾಗರೂಕವಾಗಿ ಗರಿಷ್ಠ ಸಂಖ್ಯೆ ಮಾಡ್ತೀವ ಏನು ಸಮಸ್ಯೆ ಇಲ್ಲ 7.6.3.1.0 ಹೌದಾ ಇದನ್ನು ವಿರುದ್ಧವಾಗಿ ಬರೆದಾಗ ಅಂದರೆ 0.1.3.6.7 ಈ ಥರ ಬರೀತೀರ ಬಟ್ ಇದು 0 ಕನ್ಸಿಡರ್ ಆಗಲ್ಲ 4 ಅಂಕಿ ಆಗಿಬಿಡುತ್ತೆ ಸೊ ಅವಾಗ ಅದರ ಬಾಜು ಇದ್ದಂಥ ನಂಬರ್ ನಾವೇನು ಮಾಡ್ತೀವಿ ಇಂಟರ್ಚೇಂಜ್ ಅಂತ ಹೇಳ್ತೀವಿ ಅದಲು ಬದಲು ಇಲ್ಲಿ ಒಂದಿತ್ತಲ್ಲ ಅದನ್ನೇ ಮೊದಲು ಹಾಕ್ಕೊಂಡೆ 0 ಆ ಕಡೆ ಹಾಕಿದೆ ಹಾಗಾದರೆ 10365 ಇನ್ನು ನೆಕ್ಸ್ಟು ಥರ್ಡ್ ಒನ್ ಇದೆ ಇದು ಏನಿದೆ ತುಂಬ ದೊಡ್ಡದು 7.6.5.4.0
सो नालकु सोने ऐदु आरु योळु कनिष्ठ संख्ये इदु बरितीवा एनु समस्ये इल्ल ಏಳು ಐದು ನಾಲ್ಕು ಮೂರು ಎರಡು ಅಂದರೆ ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಓಕೆನಾ ಇದನ್ನು ಉಲ್ಟ ಮಾಡಿ ವಿರುದ್ಧವಾಗಿ ಬರೆದಾಗ ನಮಗೇನು ಸಿಗುತ್ತೆ ಅಂದರೆ ಕನಿಷ್ಠ ಸಂಖ್ಯೆ ಸಿಗುತ್ತೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತೇಳು ಕನಿಷ್ಠ ಸಂಖ್ಯೆ ನಾವು ಇವತ್ತಿನ ಕ್ಲಾಸಲ್ಲಿ ಏನೇನು ನೋಡಿದ್ದೀವಿ ಒಂದು ಪಾಯಿಂಟ್ ಒಂದು ಅಭ್ಯಾಸದಲ್ಲಿ ಮೊದಲನೇದು ಸಂಖ್ಯಾರೂಪಕ್ಕೆ ಹೇಗೆ ಬರಿಬೇಕು ಅಂದರೆ ಅಕ್ಷರದೊಳಗೆ ಅಂಕಿಗಳನ್ನು ಕೊಡ್ತಿದ್ರು ನಾವು ಅದನ್ನು ಏನು ಮಾಡಿದ್ವಿ ಸಂಖ್ಯೆಯೊಳಗೆ ಬರೆದ್ವಿ ನೆಕ್ಸ್ಟ್ ಮೇನೇನು ನೋಡಿದ್ವಿ ಸಂಖ್ಯೆಗಳನ್ನು ಕೊಟ್ಟಿದ್ದು ಅವುಗಳನ್ನು ವಿಸ್ತಾರ ಮಾಡಿ ಬರೆದ್ವಿ ಆಮೇಲೆ ವಿಸ್ತಾರ ಮಾಡಿ ಕೊಟ್ಟಿದ್ದು ಅವುಗಳನ್ನು ಸಂಕ್ಷಿಪ್ತವಾಗಿ ಸಂಖ್ಯಾರೂಪಕ್ಕೆ ತಂದ್ವಿ ಅದು ಆದಮೇಲೆ ಕೊಟ್ಟಿರುವಂತಹ ಅಂಕಿಗಳೊಳಗೆ ಐದು ಅಂಕಿಯ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆಯನ್ನು ನೋಡಿದ್ವಿ ಇಂದಿನ ಗೃಹಪಾಠ ಏನಪ್ಪ ಅಂದರೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಐದನೇ ಮೇನ್ ಒಂದರಿಂದ ಐದನೇ ಮೇನ್ ಪ್ರಶ್ನೆಗಳೇನಿದಾವಲ್ಲ ಅವೆಲ್ಲವುಗಳನ್ನು ಸಂಪೂರ್ಣವಾಗಿ ಬಿಡಿಸೋದು ಧನ್ಯವಾದಗಳು